ಒಂದು ವರ್ಷದಿಂದ ನಾವು ಮಹಿಳಾ ಸರ್ಕಾರಿ ನೌಕರ ಸಂಘಟನೆ ಮಾಡಿಕೊಂಡಿದ್ದೀವಿ. ಇವಾಗ ಲೋಕಸಭೆ ಚುನಾವಣೆ ಹತ್ತಿರ ಬಂದಿದ್ದರಿಂದ ಈಗ ಅನೇಕ ಸರ್ಕಾರಿ ಮಹಿಳಾ ಸರ್ಕಾರಿ ನೌಕರರು ಅನೇಕ ಸಮಸ್ಯೆಗಳಿಂದ ಸಮಸ್ಯೆಗಳನ್ನ ಹೊಂದಿರ್ತಾರೆ. ಅದು ಕೆಲವು ಸಮಸ್ಯೆಗಳೇನಪ್ಪ ಅಂತಂದ್ರೆ ಗರ್ಭಿಣಿಯರು, ಆಮೇಲೆ ಬಾಣಂತಿಯರು, ಕೆಲವೊಂದು 2 ವರ್ಷದ ಒಳಗಿನ ಮಕ್ಕಳು ಇರ್ತಾರೆ, ಅಂತ ಹಾಲು ಉಣಿಸುವ ಸಮಸ್ಯೆ ಇರ್ತಾವ. ಅದಕ್ಕೋಸ್ಕರ ಅಂಥವ್ರಿಗೆ ವಿನಾಯಿತಿ ಕೊಡಬೇಕು ಚುನಾವಣೆಯಲ್ಲಿ ಕರ್ತವ್ಯಕ್ಕೆ ಹಾಕಲಿಕ್ಕೆ. ಆಮೇಲೆ ಈಗ ದೂರದ ಸ್ಥಳಗಳಿಗೆ ಅವರಿಗೆ ಹಾಕಬಾರ್ದು, ಆದಷ್ಟು ಸೌಲಭ್ಯಗಳಿರು ಮೂಲಭೂತ ಸೌಲಭ್ಯಗಳಿರೋ ಸ್ಥಳಗಳಿಗೆ ಅವ್ರಿಗೆ ಹಾಕಬೇಕು. ಆಮೇಲೆ ಮಾರಣಾಂತಿಕ ಕಾಯಿಲೆಗಳು ಕೆಲವೊಂದು ವಿಕಲಚೇತನರಿಗೆ ಮಹಿಳಾ ಸರ್ಕಾರ ನೌಕರಿಗೆ ತಾವು ವಿನಾಯಿತಿ ಕೊಡಬೇಕು ಅಂತ ನಾವು ಮಾನ್ಯ ಡಿಸಿ ಸಾಹೇಬರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ಡಿಸಿ ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆಮೇಲೆ ಡಿ ಅವರಿಗೆ ಮತ್ತು ಬಿ ಸಾಹೇಬರಿಗೆ ನೀವು ನಿಜವಾಗ್ಲೂ ಯಾರ ಅದರಿಂದ ಅವರು ಸಮಸ್ಯೆ ಒಳಗಾಗ್ಯಾರ ಅಂಥವ್ರಿಗೆ ಮಾತ್ರ ನೀವು ವಿನಾಯಿತಿ ಕೊಡಿಸಬೇಕು ಅನ್ನೋ ಒಂದು ಮಾತನ್ನು ನಮಗೆ ಅವರು ಹೇಳಿದ್ದಾರೆ. ಪಾಸಿಟಿವ್ಲಿ ಅವರು ನಮಗೆ ಸ್ಪಂದನೆ ನೀಡಿದ್ದಾರೆ. ಲತಾ ಎಂ ಬಿರಾದ ಮಹಿಳಾ ಅಧ್ಯಕ್ಷ, ಈ ಮಹಿಳಾ ಸಂಘಟನೆ ರಾಜ್ಯ ಸರ್ಕಾರಿ ಮಹಿಳಾ ಸಂಘಟನೆಯ ಅಧ್ಯಕ್ಷ. ಈ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದಂತೆ ನಮ್ಮ ಅನೇಕ ನಮ್ಮ ಮಹಿಳೆಯರಿಗೆ ಸಮಸ್ಯೆಗಳು ಬರ್ತಾವು ಈ ಲೋಕಸಭಾ ಚುನಾವಣೆಯಲ್ಲಿ. ಅಲ್ಲಿಂದ ಈ ಚುನಾವಣೆಗೆ ಹತ್ತಿರ ಇರುವಂತಹ ಸ್ಥಳಗಳಿಗೆ ಮಹಿಳೆಯರನ್ನ ಇದನ್ನ ಮಾಡಬೇಕು. ಆಮೇಲೆ ಗರ್ಭಿಣಿಯರ ಮಹಿಳೆಯರನ್ನ ಈ ಎಲೆಕ್ಷನ್ ಸಲುವಾಗಿ ಉಪಯೋಗಿಸಬಾರದು. ಆಮೇಲೆ ಮಾರಣಾಂತಿಕ ಕಾಯಿಲೆಗಳಿರ್ತಾವು ಅಂತ ಹೆಣ್ಣು ಮಕ್ಕಳಿಗೇನೆ ಯಾರೇ ಇರಲಿ ಅವರಿಗೆ ಈ ಚುನಾವಣೆ ಇದನ್ನ ಮಾಡಬಾರ್ದು. ಆಮೇಲೆ ಸಣ್ಣ ಮಗು ಇದ್ದಾಗ ಅವ್ರು ಬಹಳ ತೊಂದರೆಗಳು ಪಡ್ತಾರ, ಅಂಥವ್ರನ್ನು ಕೂಡ ಮೂಲ ಸೌಲಭ್ಯಗಳಿದ್ದ ಕಡೆ ಇವರನ್ನ ಹಾಕಿದ್ರೆ ಒಳ್ಳೆಯದಾಗ್ತದ. ಅಲ್ಲಿ ಎಲ್ಲಿ ಇಲೆಕ್ಷನ್ ಡ್ಯೂಟಿ ಇರ್ತದ ಅಲ್ಲಿ ಎಲ್ಲ ಮೂಲ ಸೌಲಭ್ಯಗಳಿರಬೇಕು ಅಂತ ನಾವು ಈಶ್ವರಲ್ಲಿ ಮನವಿ ಮಾಡ್ತೀವಿ. ನನ್ನ ಹೆಸರು ಕಮಲಾ ಪರಣ್ಣ ಅವರು. ಆಮೇಲೆ ನನ್ನ ಹೆಸರಿ ಎಲ್ಲ ಎಲಿಜಿಬಲ್ ಇದ್ದಾವ್ರಿಗೂ ಅವಾಯ್ಡ್ ಮಾಡಕ್ ಹೋಗ್ಬೇಡ. ಸುಮ್ಮನೆ ಎಲ್ಲ ಎಲ್ಲ ಫೆಸಿಲಿಟೀಸ್ ಬೇಕು ಚುನಾವಣೆ ಮಾಡೋದು ಮಾತ್ರ ಬೇಡ ಅಂದ್ರೆ ನಿಮಗೂ ಗೊತ್ತಾಗ್ತದೆ. ನಾನು ನೋಡ್ತೀನಿ.